ನಮಸ್ಕಾರ. ಆಯುಷ್ ಟಿವಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾನು ಪ್ರಿಯಾ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಡಾಕ್ಟರ್ ಶ್ರೀ ದಿನೇಶ್ ಗುರುಜರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಹಲೋ. ಹಲೋ, ನಮಸ್ಕಾರ, ಹೇಳಿ. ಯಾರ ಬಗ್ಗೆ ಕೇಳ್ಬೇಕು? ಇಲ್ಲ ಮೇಡಮ್, ನಾನು ಹಿಂದೆ ಒಂದ್ಸರಿ ಗುರುಗಳ ಜೊತೆ ಮಾತಾಡಿದೀನಿ. ಓಕೆ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ದಿನಾಂಕ ಹೇಳಬೇಕು ಮಾ, ಇನ್ನೊಂದ್ಸರಿ ಪ್ರಶ್ನೆ ಕೇಳಬೇಕು ಅಂದ್ರೆ ಡೇಟ್ ಆಫ್ ಬರ್ತ್ ಹೇಳಿ. 6/8/2000 ಮೇಡಮ್. 8/6/2000 ಹುಟ್ಟಿರೋ ಟೈಮಿಂಗ್ಸ್ ಏನು? 4:55 ಮೇಡಮ್, ಸಾಯಂಕಾಲ. 4:55 ಸಾಯಂಕಾಲ. ಹುಟ್ಟಿರೋ ಊರ್ ಯಾವ್ದು? ಧಾರವಾಡ ಮೇಡಮ್. ಧಾರವಾಡ. ಪ್ರಶ್ನೆ ಏನಿತ್ತು ಕೇಳಿ, ನಿಮ್ಮ ಮಗನ ಬಗ್ಗೆ ಗುರುಜಿ ಮಾತಾಡ್ತಾರೆ. ಎರಡು ಸರ್ತಿ ಆಯ್ತು ಕೊಡಿ ಮೇಡಮ್. ಹೇಳಿ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಎರಡು ಸರ್ತಿ ಆಯ್ತು ಇವಾಗ ಸೈನ್ಸ್ ಸೆಕೆಂಡ್ ಇಯರ್ ತಗೊಂಡಿದ್ದಾನೆ ಅವನು. ಸೈನ್ಸ್ ಅಲ್ಲಿ ಎರಡು ಸರ್ತಿ ಆಯ್ತು, ಎರಡು ಸಬ್ಜೆಕ್ಟ್ ಫೇಲ್ ಆಗ್ತಾ ಇದ್ದಾನೆ ಸರ್ ಹಗಲೆಲ್ಲ. ಆಮೇಲೆ ಹಗಲೆಲ್ಲ ಹುಷಾರ್ ಇರಲ್ಲ ಅವನ್ಗೆ. ಓಕೆ, ಸೂರ್ಯದಶ ಸರ್ ಅವನ್ಗೆ. ಸೂರ್ಯದಶ ರಾಹುಭುಕ್ತಿ ನಡೀತಾ ಇದೆ ಈಗ. ಸೂರ್ಯದಶ ರಾಹುಭುಕ್ತಿ 5/7/10 ಮುಂದೆ ಬರ್ತಕ್ಕಂಥ 5/7/10 ಜನವರಿ ಆದ್ಮೇಲೆ ಕ್ಲಿಯರ್ ಆಗುತ್ತೆ. ಏನ್ ಹೇಳಿ, ಮುಂದಿನ ಫ್ಯೂಚರ್ ಹೇಗಿದೆ ಒಂದು ಅಂತ ಹೇಳಿ. ಮುಂದೆ ಚೆನ್ನಾಗಿದೆಯಮ್ಮ. ಚಂದ್ರದಶ ಬರುತ್ತೆ, ಸ್ವಲ್ಪ ಹಠದ ಸ್ವಭಾವ ಇರೋದ್ರಿಂದ ಒಂದ್ ಸ್ವಲ್ಪ ಇದ್ ಮಾಡ್ಕೋಬೇಕು. 7/8/12 ಕಾಂಬಿನೇಷನ್ ಜಾಸ್ತಿ ಇದೆ, ಹಠ ಎಲ್ಲರಿಗೂ ಇರುತ್ತೆ. ಬಟ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ, ಸ್ವಲ್ಪ ಮೆಡಿಟೇಷನ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಬರುತ್ತೆ. ಇಲ್ಲ ಸರ್, ಬುದ್ಧಿ ಇದೆ ಅಂತ ಬರುತ್ತೆ. ನಂಬಲ್ಲ, ಏನಿಲ್ಲ, ಒಂಥರ ಇರೋನು ಒಬ್ನು ಸರ್. ನನಗೆ ಅವ್ನ ಸ್ವಲ್ಪ ಬೇಜಾರ್ ಚಿಂತೆ ಆಗ್ಬಿಟ್ಟಿದೆ ಸರ್ ನನ್ಗೆ. ಏನು ನಂಬಲ್ಲ ಅಂದ್ರೆ ಯಾವ ವಿಚಾರದಲ್ಲಿ? ಅಲ್ಲ ಸರ್, ಮನೆ ಪರಿಸ್ಥಿತಿನೂ ಸರಿ ಇಲ್ಲ, ಆದ್ರು ಕಷ್ಟಪಟ್ಟು ಕಲಿಸ್ಬೇಕು ಇರೋನೊಬ್ನ ಅಂತ ಹೇಳಿ ಎಷ್ಟಿದು ಮಾಡಿದ್ರು. ನೆಕ್ಸ್ಟ್ ಎಕ್ಸಾಮ್ ಯಾವಾಗಿದ್ಯಮ್ಮ? ನೆಕ್ಸ್ಟ್ ಸರ್ ಬರೋ ಮಾರ್ಚ್ ಸರ್ ಅವನ್ಗೆ. ಮಾರ್ಚ್ಗೆ. ನಾನು ಅವಾಗ್ಲೇ ಹೇಳ್ದಂಗೆ ಜನವರಿ ಆದ್ಮೇಲೆ ಬುಕ್ತಿ ಚೇಂಜ್ ಆಗುತ್ತೆ. ಸದ್ಯಕ್ಕೆ ರಾಹು ನಡೆಯೋದ್ರಿಂದ 3/6/6/9 ಕಾಂಬಿನೇಷನ್ ಬರೋದ್ರಿಂದ ಸ್ವಲ್ಪ ಹಿಂದೇಟ್ ಆಗುತ್ತೆ. ಮುಂದೆ ಬರ್ತಕ್ಕಂತ ಒಂದು ಕಾಂಬಿನೇಷನ್ ಗುರುನಲ್ಲಿ ತುಂಬಾ ಚೆನ್ನಾಗಿದೆ. 3/5/10 ಕಾಂಬಿನೇಷನ್ ಬರುತ್ತೆ. ಎಕ್ಸಾಮ್ ಹೋಗೋ ದಿವಸ ಕೈಯಲ್ಲಿ ಒಂದಿಡಿ ಹೆಸರು ಕಾಳನ್ನ ಇಟ್ಕೊಂಡು ನಿವಾಳಿಸ್ಬೇಕು. ಅವನು ಎಕ್ಸಾಮ್ಗೆ ಹೋಗಿ ಮುಂಚೆ ಡೋರಲ್ಲಿ ನಿಂತ್ಕೋಬೇಕು. ಡೋರಲ್ಲಿ ಆಚೆ ಕಡೆ ಬೇಡ, ಒಳಗಡೆ ನಿಂತ್ಕೊಂಡು ಒಂದು 3 ಸತಿ ನಿವಾಳಿಸಿ ಹೋದ ನಂತರ ನೀವು ರೋಡ್ಗೆ ಹಾಕ್ಬೇಕು ಅದನ್ನ. ರೋಡ್ಗೆ ಬಿಸಾಕಿದ್ರೆ ಒಂದು ತಂತ್ರ, ಯಾಕಂದ್ರೆ ಬುಧನಲ್ಲಿ 8/9 ಲೆವೆಲ್ ಇರೋದ್ರಿಂದ ಅವನಿಗೆ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಬರುತ್ತೆ. ಒಂದು ಗ್ರೀನ್ ಕಲರ್ ಕರ್ಚೀಫ್ ಜೋಬಲ್ ಇಟ್ಕೊಂಡು ಹೋಗಿ ಕೇಳಿ, ನೆನಪುಳಿಯುತ್ತೆ ಚೆನ್ನಾಗಿ. ಮತ್ತೆ ವಿಶೇಷವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಹೇಳ್ಸಂಗಿದ್ರೆ ಹೇಳಿಸಿ, ತಂತ್ರ ಮಾಡಿ, ಗ್ರೀನ್ ಕರ್ಚೀಫ್ ಇಡಿ. ಅಷ್ಟಲ್ಲೇ ಒಂದು ಸ್ವಲ್ಪ ಎಫೆಕ್ಟ್ ಇರುತ್ತೆ, ಜೊತೆ ಮಂತ್ರ ಹೇಳಿದ್ರೆ ಇನ್ನೂ ಚೆನ್ನಾಗುತ್ತೆ. ಒಳ್ಳೇದಾಗ್ಲಿ, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ವೀಕ್ಷಕರು, ನಾಳೆ ಒಂದೇ ದಿನ ಟೈಮ್ ಇದೆ, ಸೊ ಇದೇ ವೀಕೆಂಡ್ ಬ್ಯಾಂಗ್ಳೂರಿನಲ್ಲಿ ಕ್ಲಾಸಸ್ಸು, ರಿಜಿಸ್ಟ್ರೇಷನ್ ಬೇಗ ಮಾಡ್ಕೊಂಡು ಬಂದು ಕಲ್ತ್ಕೊಳ್ಳಿ. ಇನ್ನೊಬ್ರು ಕಾಲ್. ಹಲೋ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿಮ್ಮ. 31/12/1993. 31/12/1993. ಟೈಮಿಂಗ್ಸ್ ಏನು? ಶುಕ್ರವಾರ ಮಧ್ಯಾಹ್ನ 12:50. 12:50 ಮಧ್ಯಾಹ್ನ. ಹುಟ್ಟಿರುವಂತ ಊರು ಯಾವ್ದು? ಮಂಗಳೂರು. ಮಂಗಳೂರು. ಗುರುಜಿ ಮಂಗಳೂರಿಗೆ ಬರ್ತಾ ಇದಾರೆ 13/13/14. ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ. ಫ್ರೆಂಡ್ಸ್ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಡೇಟ್ಸ್ ನ ಹೇಳಿ ಅವ್ರಿಗೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಮೇಡಮ್. ನಮಸ್ತೆ. 31/12/1250 ಹೇಳಿ, ಏನ್ ಯಾರ ಬಗ್ಗೆ ಕೇಳ್ಬೇಕಾಗಿರೋದು? ನನ್ನ ಬಗ್ಗೆನೇ, ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಒಂದ್ ನಿಮಿಷ. 31/12/1993 12:50 PM ಈಗ ನಡೀತಾ ಇರ್ತಕ್ಕಂಥದ್ದು ಒಂದು 93/94/95/96 3/4. ಹಲೋ. ಹಲೋ, ಒಂದು ಕೆಲಸ ಮಾಡಿ, ಶನಿವಾರ ಈ ಬರ್ತಕ್ಕಂಥ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಒಂದು ನೀರು ತಗೊಳ್ಳಿ. ನೀರಲ್ಲಿ ಬೆಲ್ಲದ ನೀರು ಮಾಡ್ಕೊಳ್ಳಿ, ಅಂದರೆ ನೀರು ಅಂದರೆ ಅದರ ಬೆಲ್ಲದಲ್ಲಿ ನೀರು ಹಾಕ್ಕೊಳ್ಳಿ. ಅದರಲ್ಲಿ ಒಂದಿಡಿ ಹೆಸರುಕಾಳು, ಒಂದು ಇಡೀ ಕಡಲೆಕಾಳು, ಮತ್ತು ಒಂದಿಡಿ ಗೋಧಿ, ಈ ಮೂರನ್ನು ಅದು ಮಿಕ್ಸ್ ಮಾಡ್ಕೊಂಡು ಹೋಗಿ ಅರಳಿ ಮರಕ್ಕೆ 3 ಪ್ರದಕ್ಷಿಣೆ ಈ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಪ್ರದಕ್ಷಿಣೆ ಹಾಕಿ ಅದನ್ನು ಹಾಕೊಂಬನ್ನಿ. ಖಂಡಿತ ಅಲ್ಲಿಂದ 4 ವಾರಗಳನ್ನ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ. ಅಲ್ಲಿಂದ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಖಂಡಿತ ಬರುತ್ತೆ, ಯಾಕಂದ್ರೆ 2/7/11 ಕಾಂಬಿನೇಷನ್ ಇರೋದ್ರಿಂದನೇ ಹೇಳ್ತಾ ಇರೋದು. ಇಲ್ಲ ಒಂದು ಸ್ವಲ್ಪ ಸಣ್ಣ ಅಡಚಣೆ ಇರೋದ್ರಿಂದ ಈ ಥರ ಆಗುತ್ತೆ. ಏನು ಒರಿ ಮಾಡಿಬಿಡಿ, ಖಂಡಿತ ಆಗುತ್ತೆ, ಒಳ್ಳೇದಾಗುತ್ತೆ. ಧನ್ಯವಾದ ಕರೆ ಮಾಡಿದಕ್ಕೆ. ಇನ್ನೊಬ್ರು ಕಾಲರ್ ಲೈನಲ್ಲಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಸರ್. ನಮ್ಮ ಬಗ್ಗೆ ಕೇಳಬೇಕಿತ್ತು. 19/5/1982
ಬೆಳಿಗ್ಗೆ 8:48 19:52 ಓಕೆ 19:52 ಟೈಮಿಂಗ್ಸ್ ಏನು ಸರ್? ಬೆಳಿಗ್ಗೆ 8:45 ಬೆಳಿಗ್ಗೆ 8:45 ಹುಟ್ಟಿರುವಂತ ಊರು ಯಾವ್ದು? ಕನಕಪುರ. ಏನ್ ಪ್ರಶ್ನೆ ಕೇಳಬೇಕಿತ್ತು ಕೇಳಿ, ಗುರುಜಿ ಮಾತಾಡ್ತಾರೆ. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಗುರುಗಳೇ. ಕೇಳಿ, ಏನ್ ಕೇಳಬೇಕಾಯ್ತು? ಗುರುಜಿ, ನಮ್ ಸ್ವಲ್ಪ ಫೈನಾನ್ಷಿಯಲ್ ಸಿಕ್ಕಾಪಟ್ಟೆ ಟ್ರಬಲ್ ಇತ್ತು, ಬಿಸ್ನೆಸ್ ಡೌನ್ ಇತ್ತು, ಅದಕ್ಕೆ ವಿಚಾರಿಸಬೇಕಿತ್ತು. ಕಾಂಬಿನೇಷನ್ ಪ್ರಕಾರ ಬಿಸ್ನೆಸ್ಗೆ ಬರ್ತಕ್ಕಂಥ ಒಂದು ಕಾಂಬಿನೇಷನ್ 2711 ಬರಬೇಕು. ಸ್ವಲ್ಪ 12 ಇದ್ದಾಗ ನಮಗೆ ಯಾವಾಗಲೂ ಅಷ್ಟೇ, 12 ಇದ್ದಾಗ ವ್ಯಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ, 8 ಬಂದಾಗ ಆಬ್ಸ್ಟಕಲ್ಸ್ ಜಾಸ್ತಿ ಅಂತ ಹೇಳ್ತೀವಿ. ಈ ಕಾಂಬಿನೇಷನ್ಸು ಯಾವಾಗ 5, 8, 12, 6, 8, 12, 7, 8, 12 ಕಾಂಬಿನೇಷನ್ ಬರುತ್ತೋ ಹೆಚ್ಚು ಲಾಸಸ್ಗಳು ಅಂತ ಹೇಳ್ತೀವಿ. 11 ಇಲ್ಲದೆ ಹೋದ್ರೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ 11 ನಾವು ತೊಗೊಂಬರ್ಬೇಕು ಅಂತಂದರೆ, ಒಂದು ಬ್ಲ್ಯಾಕ್ ಕಲರ್ ಕರ್ಚಿಫ್ ಜೋಬಲ್ ಇಟ್ಕೊಳ್ಳಿ, ಬ್ಲ್ಯಾಕ್ ಕಲರ್ ಕರ್ಚಿಫ್ ಒಂದು ಜೋಬಲ್ ಇಟ್ಕೊಳ್ಳಿ. ಅದ್ರ ಜೊತೆಗೆ ಯಥೇಚ್ಛವಾಗಿ ಓಂ ಶ್ರೀಂ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ಮುಂದೆ ಬರ್ತಕ್ಕಂಥ ಇನ್ನೊಂದು 6 ಆದಮೇಲೆ ಸ್ವಲ್ಪ ಇನ್ಫ್ಲೋ ಸ್ವಲ್ಪ ಚೆನ್ನಾಗುತ್ತೆ, ಒಳ್ಳೆದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡೋದಕ್ಕೆ ಧನ್ಯವಾದ. ಸೊ ಇವಾಗ ಇನ್ನೊಬ್ರು ಕಾಲರ್ ಲೈನ್ ಅಲ್ಲೇ ಇದ್ದಾರೆ. ಹಲೋ, ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿಬಿಟ್ಟು ಮಾತನಾಡಿ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 15/5/1991. ಟೈಮಿಂಗ್ಸ್ ಏನು? 1:55 AM 15/5/1991 ಅಲ್ವಾ? ಹಾ, ಓಕೆ. ಟೈಮಿಂಗ್ಸ್ ಏನು? 1:55 AM ಓಕೆ. ಹುಟ್ಟುವಂತ ಊರು ಸರ್? ಊರು ಮಂಗಳೂರು. ನೆಕ್ಸ್ಟ್ ಡೇನೇ ಬೀಳುತ್ತಲ್ವಾ ಅದು ಡೇಟ್? 15 ವೆಡ್ನೆಸ್ಡೇಗೆ ಬರುತ್ತೆ. ಓಕೆ, ಫೈನ್. ಮಾತಾಡಿ ಗುರುಜಿ ಹತ್ರ. ಮಂಗಳೂರು ಸರ್. ನಮಸ್ಕಾರ. ನಮಸ್ತೆ ಗುರುಜಿ. 14 ನೈಟ್ 15 ಬೆಳಿಗ್ಗೆ ಅಲ್ವಾ? ಏನ್ ವಿಚಾರದಲ್ಲಿ ಕೇಳ್ಬೇಕಾಯ್ತು ಸರ್? ಈಗ ಎಂಟೆಕ್ ಆಗಿ ಒಂದು 2 ಆಗ್ತಾ ಬಂತು. ಗವರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ, ಹೇಗೆ ಜಾಬ್ ಸಿಗುತ್ತಾ, ಅದರಲ್ಲಿ ಎಲ್ಲ ಮುಂದಿನ ಭವಿಷ್ಯ ಹೆಂಗಿದೆ ಅಂತ ಕೇಳೋಣ ಅಂತ. ಸೂರ್ಯ ಚಂದ್ರ ನಕ್ಷತ್ರದಲ್ಲಿಲ್ಲ, ಸೂರ್ಯ ನಕ್ಷತ್ರದಲ್ಲಿಲ್ಲ, ಬಟ್ 6 ಕಸ್ಪಲ್ಲೂ ಪರವಾಗಿಲ್ಲ. ಜಾಬ್ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ಒಂದು 50% ಚಾನ್ಸಸ್ ಇದೆ. ಪರಿಪೂರ್ಣವಾಗಿ ನಾನು ನೋಡಿದ್ದೀನಿ ತುಂಬ ಜಾತಕ, ಪರಿಪೂರ್ಣವಾಗಿ ನಾನು ಹೇಳ್ತಕ್ಕಂಥ ಒಂದು ಕಾಂಬಿನೇಷನ್ ಬಂದಾಗ ತುಂಬ ಜನಕ್ಕೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಬಟ್ 50% ಬಂದಾಗ ತುಂಬ ಟ್ರೈ ಮಾಡ್ತಾರೆ, ಇಂಟರ್ವ್ಯೂ ಆಗುತ್ತೆ, ಮತ್ತು ಎಂಡಿಂಗಲ್ಲಿ ಸ್ವಲ್ಪ ಸೋತೋಗ್ಬಿಡ್ತಾರೆ. ಸೊ ಈ ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಲೇಟ್ ಆಗ್ತಕ್ಕಂಥದ್ದು. ಈಗ ಬರ್ತಕ್ಕಂಥ ದಶಾ ನಿಮಗೆ ಸೂರ್ಯದಶ ಮುಗಿದಿದೆ, ಸೆಪ್ಟೆಂಬರ್ ಮುಗಿದಿದೆ, ಚಂದ್ರದಶೆ ಸ್ಟಾರ್ಟ್ ಆಗಿದೆ. ಚಂದ್ರದಶೆಯಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ ಕೇತುವಿನ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಷ್ಟ. ಬಟ್ ಸೂರ್ಯ ಚಂದ್ರ ನಕ್ಷತ್ರದಿಂದ 50% ಚಾನ್ಸಸ್ ಜಾಸ್ತಿ ಇರುತ್ತೆ. ದಯವಿಟ್ಟು ಹೆಚ್ಚಾಗಿ ಸೂರ್ಯ ನಮಸ್ಕಾರ ಮಾಡಿ, ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ, ಯಾವ್ದಾದ್ರು ಒಂದು ಮಂತ್ರ ಓಂ ಗೃಣಿ ಸೂರ್ಯ ಆದಿತ್ಯ ಓಂ ಹಾಕೋ ಹೇಳ್ಕೋಬಹುದು. ಅದ್ರ ಜೊತೆಗೆ ಸಾಧ್ಯವಾದರೆ ಒಂದು ಮಧ್ಯದ ಬೆರಳಿಗೆ ಅಮೆಥಿಸ್ಟ್ ಅಂತ ಧರಿಸ್ಕೊಳ್ಳಿ. ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥದ್ದು ಬಹಳ ಪಾಸಿಟಿವ್ ಚಾನ್ಸಸ್ ಇದೆ. ಸ್ವಲ್ಪ ಇದನ್ನೆಲ್ಲ ಮಾಡಿಕೊಂಡ್ರೆ ಎನ್ಹ್ಯಾನ್ಸ್ ಆಗುತ್ತೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್, ಕರೆ ಮಾಡೋದಕ್ಕೆ ಧನ್ಯವಾದ. ಇವಾಗ ಇನ್ನೊಬ್ರು ಕಾಲರ್. ಹಲೋ. ಹಲೋ, ನಮಸ್ತೆ, ಹೇಳಿ ಸರ್, ಡೇಟ್ ಆಫ್ ಬರ್ತ್ ಹೇಳಿ. ನಮಸ್ತೆ. 23/2 23/2 85 ಟೈಮಿಂಗ್ಸ್ ಏನು? ಸಾಯಂಕಾಲ 6:30 ಹುಟ್ಟಿರುವಂತ ಚಿಕ್ಕಮಂಗ್ಳೂರು. ಯಾರ ಬಗ್ಗೆ ಸರ್ ಇದು ಕೇಳ್ತಾ ಇರೋದು? ನಮ್ಮ ಬಗ್ಗೆ ಮೇಡಮ್. ಏನ್ ಪ್ರಶ್ನೆ ಇತ್ತು ಕೇಳಿ, ಮಾತಾಡ್ತಾರೆ ಗುರುಜಿ. ಹೇಳಿ ಸರ್. ಸರ್ ಗುರುಜಿ, ಇದು ದುಡ್ಡು ಹಣಕಾಸಿನ ಸ್ವಲ್ಪ ಕಷ್ಟ ಆಗಿದೆ. ಕೊಟ್ಟೈವತ್ತಿ ನಕ್ಷತ್ರ ಮಿಥುನ ರಾಶಿ, ಶುಕ್ರದಶೆ ನಡೀತಾ ಇದೆ. 2019 ಬುಧ ಭುಕ್ತಿ, ಶುಕ್ರ ಮತ್ತೆ ಬುಧ 8:12 ಕಾಂಬಿನೇಷನ್, ಬುಧ ಕೂಡ 2711. ಓಕೆ, ನಿಮಗೇನು ಹಣದ ತೊಂದರೆ ಇಲ್ಲ ಅಂತ ತೋರಿಸ್ತಾ ಇದೆಯಲ್ಲ? ಇಲ್ಲ ಸರ್, ದುಡ್ಡು ಕೊಟ್ಟಿದ್ದೆಲ್ಲ ಸುಮಾರು ಒಂದು 5-10 ಎಲ್ಲ ಲಾಸ್ ಆಯ್ತು, ಎಲ್ಲ ಓಡೋದು. ಓಕೆ, ನೀವು ಕೊಟ್ಟಿರೋದು ಬಂದಿಲ್ಲ ಅಂತ ವಾಪಸ್? ಓಕೆ, ಬಂದಿಲ್ಲ. ನೋಡಿ, ಜ್ಯೋತಿಷ್ಯದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ. ಜಾತಕದಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಬರುತ್ತೋ ಇಲ್ವೋ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಪ್ರಶ್ನಾಶಾಸ್ತ್ರ ಒಂದರಲ್ಲೇ ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಒಬ್ಬರೊಬ್ರಿಗೂ ಒಂದೊಂದು ನಂಬರ್ ಹೇಳ್ಕೊಂಡು ಹೇಳ್ತಕ್ಕಂಥದ್ದು. 100% ಅಲ್ಲ, 200-300% ಹೋಗಿರೋ ಹಣ ಬರುತ್ತಾ ಜಾತಕದಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ನೀವು ಯಾವುದೇ ನೀವು ಪರಾಶರ ಹೋದರೂ ಅಷ್ಟೇ, ಎಲ್ಲೇ ಹೋದ್ರು ಕೂಡ ಪ್ರಶ್ನಾಶಾಸ್ತ್ರದ ಮೇಲೇ ನೀವು ಈ ಥರ ಕ್ವಶನ್ಗಳನ್ನ ಕೇಳಬೇಕು. ನಿಮ್ಮ ಜಾತಕದಿಂದ ವ್ಯಯ ಅಂತ ತೋರಿಸೋಕೆ ವ್ಯಯ ಅಂತ ತೋರಿಸುತ್ತೆ, ವಾಪಸ್ ಬರುತ್ತಾ ಅಂತಂದರೆ 11 ಬಂದಿರುತ್ತೆ, ಬಟ್ ಬರುತ್ತಾ ಅಂದರೆ ಅವರಿಂದನೇ ಬರೋದಲ್ಲ. ನೋಡಿ, ಯಾವಾಗಲೂ ತಿಳ್ಕೋಬೇಕು, ಜ್ಯೋತಿಷ್ಯದಲ್ಲಿ ಲಾಭ ಅಂತಂದರೆ 11 ಮನೆ ಅಂತ ಬರುತ್ತೆ. ನಮ್ಮ ಭುಕ್ತಿಗಳಲ್ಲಿ, ದಶಾಭುಕ್ತಿಗಳಲ್ಲಿ, ಅಂತರ್ಭುಕ್ತಿಗಳಲ್ಲಿ 11 ಬರುತ್ತೆ. 11 ಬಂದ ಕೂಡಲೇ ಅವರಿಂದನೇ ಬರಬೇಕು ಅಂತೇನಿಲ್ಲ. ಭಗವಂತ ಯಾವುದೇ ರೂಪದಿಂದ ಬೇರೆಯವ್ರಿಗೆ ನಿಮಗೆ ಬಿಸ್ನೆಸ್ಸಿಂದ 11 ಬರ್ತಕ್ಕಂಥದ್ದು, ಅಥವಾ ಬೇರೆಯವ್ರು ಯಾರೋ ಫ್ರೆಂಡ್ ಬಂದು ನಿಮಗೆ ದುಡ್ಡು ಕೊಡ್ತಕ್ಕಂಥದ್ದು, ಅಥವಾ ನೀವು ಮಾಡ್ತಕ್ಕಂಥ ವ್ಯವಹಾರದಿಂದ 11 ಬರ್ತಕ್ಕಂಥದ್ದು ಇರುತ್ತೆ ಹೊರತು, ನೀವು ಕೊಟ್ಟು ಹಾಳು ಮಾಡ್ಕೊಳ್ತಕ್ಕಂಥದ್ದು ಅಥವಾ ನೀವು ಕೊಟ್ಟು ವಾಪಸ್ ಅವ್ರ ವ್ಯಕ್ತಿಯಿಂದ ಬಂದಿರತಕ್ಕಂಥದ್ದು ಒಂದು ಕಾಂಬಿನೇಷನ್ ನಾವು ಪ್ರಶ್ನಾಶಾಸ್ತ್ರದಲ್ಲಿ ಹೋಗಬೇಕು, ಜಾತಕದಲ್ಲಿ ಆಗೋದಿಲ್ಲ. ಆದರೂ ಕೂಡ ಈಗ ಕೇಳಿರ್ತಕ್ಕಂಥ ಮತ್ತೆ ಹೋಗ್ಬಿಟ್ಟು ನಾನು ಪ್ರಶ್ನಾಶಾಸ್ತ್ರ ಹಾಕೋಕ್ಕೆ
ಸಮಯದ ಅಭಾವ ಆಗಿರೋದ್ರಿಂದ ಬುಧ 2711 ಬಂದಿರೋದ್ರಿಂದ ಯಥೇಚ್ಛವಾಗಿ ವಿಷ್ಣು ದೇವಸ್ಥಾನಕ್ಕೆ ವಿಷ್ಣುವಿನ ಮಂತ್ರ ಹೇಳ್ಕೊಳ್ಳಿ. ಓಂ ಹುಂ ವಿಷ್ಣುವೇ ನಮಃ ಯಥೇಚ್ಛವಾಗಿ ಅವ್ರನ್ನ ನೆನೆಸ್ಕೊಂಡು ಹೇಳ್ಕೊಳ್ಳಿ, ಬರ್ತಕ್ಕಂಥ ಸಾಧ್ಯತೆ ಇದೆ. ಎರಡನೇ ವಿಚಾರ, ಬುಧವಾರ ಸಾಧ್ಯವಾದರೆ ಬುಧವಾರ ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬನ್ನಿ, ಅಲ್ಲಿ ಯಾವ್ದಾದ್ರು ಇರ್ತಕ್ಕಂಥ ನಾರಾಯಣ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬನ್ನಿ, ಒಳ್ಳೇದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕೆ. ಇವಾಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ಡೇಟ್ ಆಫ್ ಬರ್ತ್ ಹೇಳಿ. ನಮಸ್ಕಾರ ಮೇಡಮ್, ಡೇಟ್ ಆಫ್ 22/9/1962. 22/1962. ಓಕೆ ಓಕೆ, ಟೈಮಿಂಗ್ಸ್ ಏನು? ಟೈಮಿಂಗ್ ಗೊತ್ತಿಲ್ಲ ಮೇಡಮ್, ಸಾರಿ. ಸರ್ ಗೊತ್ತಿಲ್ಲ ಅಂದ್ರೆ ನಂಬರ್ ಹೇಳಿ ಸರ್, 1-2-14 ನಂಬರ್ ಹೇಳಿ. 9. ಓಕೆ, ಇವಾಗ ಪ್ರಶ್ನೆ ಏನಿತ್ತು ಕೇಳಿ, ಗುರುಜಿ ಮಾತಾಡ್ತಾರೆ. ಇಷ್ಟೊತ್ತರೂ ನಿಮ್ ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ ಆಮೇಲೆ ಟೈಮ್ ಗೊತ್ತಿಲ್ಲ ಅಂದ್ರೆ ಎಷ್ಟು ಹೇಳೋದು ಸರ್ ನಿಮ್ಗೆ? ಗುರುಜಿ ಹೇಳಿ. ನಮಸ್ಕಾರ ಗುರುಜಿ. ಓ, ಈಗ ನಮಸ್ಕಾರ ಆಯ್ತಾ? ನಾನು ಹೇಳಿದ ಅರ್ಥ ಆಗಿಲ್ಲ. ಓಕೆ ಹೇಳಿ ಸರ್. ಗುರುಜಿ ಏನು ಇಲ್ಲ, ಸುಮಾರು ವರ್ಷಗಳಿಂದ ನಮ್ಮ ಮನೆ ಕಟ್ಟಬೇಕು ಅನ್ಕೊಂಡಿದ್ದೀನಿ. ಮತ್ತೆ ಏನ್ ಮಾಡಿದ್ರು ಆಗ್ತಾನೆ ಇಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾನೆ ಇಲ್ಲ, ಸಕ್ಸಸ್ ಆಗುತ್ತೆ ಆಮೇಲೆ ಹೋಗ್ಬಿಡುತ್ತೆ, ಇನ್ನೂ ಟ್ರೈ ಮಾಡ್ತಾನೆ ಇದೀನಿ. ಕೇತು 2-5-10-11, ಬುಧ 1-4-10-12. ಸೈಟ್ ಇದೆ ನಿಮ್ಮ ಹತ್ರ ಅಲ್ಲ, ಸೈಟ್ ಇದೆ ಅಂತ ತೋರಿಸ್ತಾ ಇದೆ. ಹೌದೌದು, ಸೈಟ್ ಇದೆ ಗುರುಜಿ. ಓಕೆ, ಮನೆ ಕಟ್ಟೋದು ಅಷ್ಟೇ ಬೇಕಾಗಿರೋದಲ್ವಾ? ಈಗ ಬೇಕಾಗಿರೋದು ಅದೇ, ಮನೆ ಕಟ್ಟೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಕಟ್ಟಬೇಕು. ಎಷ್ಟು ಇದ್ ಮಾಡಿದ್ರು ಸಕ್ಸಸ್ ಆಯ್ತಾನೆ ಇಲ್ಲ. ಅದಕ್ಕೆ 2019 ಎಂಡಿಗೆ ಸ್ಟಾರ್ಟ್ ಮಾಡ್ತೀರಾ ಸರ್? ಯಾಕಂದ್ರೆ 8 ಅಂತ ಬಂದಾಗ ಸೈಟ್ ಇದೆ ಅಂತ ಕಾಂಬಿನೇಶನ್ ಬರುತ್ತೆ. ಪ್ರಶ್ನಾಶಾಸ್ತ್ರ ಹಾಕೋದು ನಮ್ಗೆ ಈಸಿ ಹೇಳಕ್ಕೆ. ಆದರೆ ಇವಾಗ ಯಾರೋ ಹಿಂದಿನ ಕಾಲರ್ ಮಾಡಿದ್ರು, ಅವ್ರು ಯಾರೋ ದುಡ್ಡು ಕೊಡಿದ್ ಬರುತ್ತಾ ಜಾತಕದಲ್ಲಿ ಹೇಳಕ್ಕಾಗಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಪ್ರಶ್ನಾಶಾಸ್ತ್ರ ಅಷ್ಟು ಪವರ್ಫುಲ್ ಇನ್ಯಾವುದೂ ಇಲ್ಲ. 2019 ಶುರು ಮಾಡ್ತೀರಾ, 2020 ಒಳಗಡೆ ಮ್ಯಾಕ್ಸಿಮಮ್, 2020 ಅಕ್ಟೋಬರ್ ಒಳಗಡೆ ಮನೆ ಪೂರ್ಣಗೊಳ್ಳುತ್ತೆ. ಇದನ್ನು ಪೂರ್ಣಗೊಳ್ಳಬೇಕಂತ ಒಂದು ಕಾಂಬಿನೇಷನ್ ನೋಡ್ತೀವಿ. ಯಾವುದರಲ್ಲಿ 4-11-12 ಕಾಂಬಿನೇಷನ್ ಬರಬೇಕು. ಮನೆ ಕಟ್ಟಬೇಕು ಅಂದರೆ 4-11-12 ಕಾಂಬಿನೇಷನ್ ಬರಬೇಕು. ಅದಕ್ಕೆ ಜ್ಯೋತಿಷ್ಯಾಗಿ ಇದನ್ನು ನಮ್ಮ ನಕ್ಷತ್ರ ನಾಡಿ ಕಲ್ತುಬಿಟ್ರೆ ಸಾಕು, ಬರೀ ನಂಬರ್ಸಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ ಏನು ಬರುತ್ತೆ ಏನಿಲ್ಲ ಅಂತ. ಸೊ ಅಲ್ಲಿವರೆಗೂ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮಗೆ ಹೇಳಿದ್ದೀನಲ್ಲ ನೆಕ್ಸ್ಟ್ ಇಯರ್ ಎಂಡ್ ಅಂತ, ನೀವು ಅಲ್ಲಿವರೆಗೂ ನೀವು ಅದನ್ನು ಪ್ರಯತ್ನ ಮಾಡೋಕ್ಕೆ ಮಾಡಿದ್ರು ಕೂಡ ನಿಮ್ಮ ಮನಸ್ಸಲ್ಲಿ ಒಂದು ಸ್ಟ್ರೆಂತ್ ಇರುತ್ತೆ. ಅವ್ರು ಹೇಳಿದಾರೆ ಅಲ್ಲಿಗೆ ಆಗುತ್ತೆ, ಬಟ್ ಪ್ರಯತ್ನ ಮಾತ್ರ ಮಾಡ್ತಾರಣಂತ. ಮನಸ್ಸಿಗೆ ಬೇಜಾರು ಇಲ್ಲ ಅಂದರೆ ಯಾವಾಗುತ್ತೋ ಆ ಕುತೂಹಲ, ಈ ಕುತೂಹಲ ಮತ್ತು ಈ ಒಂದು ಸಂಕಟ ನಮ್ಗೆ ಯಾವಾಗುತ್ತೋ ಇಲ್ವೋ, ಜಯ ಆಗುತ್ತೋ ಇಲ್ವೋ, ಅಥವಾ ಇಲ್ವೇ ಇಲ್ವೋ, ಈ ಕ್ವಶನ್ ಮಾರ್ಕ್ಗೆಲ್ಲ ನಮ್ಮ ನಕ್ಷತ್ರ ನಾಡಿ ಉತ್ತರ ಕೊಡುತ್ತೆ. ಅದಕ್ಕೆ ಭಾಳಷ್ಟು ಜನಕ್ಕೆ ಏನು ಹೇಳ್ತೀನಿ ಅಂದರೆ, ಒಂದು ಕ್ವಶನ್ ಇವತ್ತು ಕೇಳಿದ್ರಿ, ನಾನು ಆನ್ಸರ್ ಮಾಡಿದೆ, ನಾಳೆ ಏನಾದ್ರೂ ಫೋನ್ ಸಿಕ್ಕರೆ ಇನ್ನೊಂದು ಕ್ವಶನ್ ಕೇಳ್ತೀರಾ. ಪ್ರತಿ ಸತಿ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ಒಂದೊಂದು ಕ್ವಶನ್ ಬರ್ತಾನೆ ಇರುತ್ತೆ. ಅದಕ್ಕೆಲ್ಲ ಆನ್ಸರು ನಾನು 4 ದಿವಸದಲ್ಲಿ ಮಾಡ್ತಾ ಇದ್ದೀನಿ. ಇದೊಂದು 4 ದಿವಸದಲ್ಲಿ ಮಾಡ್ತಕ್ಕಂಥದ್ದು ಒಂದು, ಯಾರು ಏನೂ ಹೇಳ್ಕೊಡೋದಿಲ್ಲ, ಬನ್ನಿ ಹೇಳ್ಕೊಡ್ತೀನಿ ಅಂತ ಯಾರು ಸಾಧ್ಯನೇ ಇಲ್ಲ ಹೇಳಕ್ಕೆ. ಈವನ್ ನನ್ನ ಗುರುಗಳು ಕೂಡ ಪರಿಪೂರ್ಣವಾಗಿ ಹೇಳ್ಕೊಟ್ಟಿಲ್ಲ. ಅವ್ರು ಒಂದೇ ಮಾತು ಇಷ್ಟು ಹೇಳ್ಕೊಡ್ತಾರೆ, ಮಿಕ್ಕಿದ ನೀನು ಅಭ್ಯಾಸ ಮಾಡ್ಕೊ ಅಂತ ಹೇಳ್ಕೊಟ್ಟಿದ್ದು. ನನ್ನ ಒಂದು ಗುಣ ಏನು ಅಂತಂದರೆ, ಪ್ರತಿಯೊಂದನ್ನು ಹೇಳ್ಕೊಡ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಸಮಯದ ಅವಧಿಯಲ್ಲಿ ಪ್ರತಿಯೊಂದು ಹೇಳ್ಕೊಡ್ತಕ್ಕಂಥದ್ದು. ನಾನು ಆಲ್ಮೋಸ್ಟ್ 2-3 ವರ್ಷದಲ್ಲಿ ವಾಹಿನಿಯಲ್ಲಿ ಬರ್ತಾ ಇದ್ದೀನಿ. ಪ್ರಾಯಶಃ ಒಬ್ರಿಗೂ ಫೋನಲ್ಲಿ ಸಿಕ್ಕಿದಾಗ ನೀವು ನನ್ನ ಆಫೀಸ್ಗೆ ಬನ್ನಿ, ನಾನು ಸಾಧ್ಯನೇ ಇಲ್ಲ ಹೇಳಕ್ಕೆ, ಅದನ್ನು ನಾನು ಹೇಳೋದೂ ಇಲ್ಲ. ಅದನ್ನು ನೀವು ನಮ್ಮ ಕಚೇರಿ ನಂಬರ್ಗೆ ಭೇಟಿ ಮಾಡಿ ನಿಮ್ಗೆ ಅಲ್ಲಿ ಹೇಳ್ತೀವಿ, ಸಾಧ್ಯನೇ ಇಲ್ಲ. ನಾನು ಕರೆಯೋದೂ ಇಲ್ಲ, ಕರೆದ್ರೆ ಇದಕ್ಕೆ ನೀವು ಕ್ಲಾಸಿಗೆ ಬನ್ನಿ, ವಿದ್ಯೆ ಕೊಡ್ತಾ ಇದ್ದೀನಿ, ವಿದ್ಯೆ ಕಲ್ತ್ಕೊಳ್ಳಿ ಅಂತ ಮಾತ್ರ ಹೇಳ್ತೀನಿ. ಯಾಕಂದರೆ ಇಂತಿಂಥ ಪ್ರಶ್ನೆಗಳು ಮನೆ ಎಷ್ಟೋ ಕಟ್ತೀವಿ, ಲಕ್ಷಗಟ್ಟಲೆ ಹಾಕ್ತೀವಿ, ಇದೊಂದು ಕ್ಲಾಸ್ ಕಲಿತಾಗ ಜಾಸ್ತಿ ಏನಿಲ್ಲ, ಫ್ಯೂ ತೌಸಂಡ್ಸ್ ಅಷ್ಟೇ. ಒಂದು ಮೊಬೈಲ್ನ ರೇಟ್ ಇಷ್ಟು ಇಟ್ಟಿರ್ತಕ್ಕಂಥ ಒಂದು ಕ್ಲಾಸಸ್ಸು ಕಲಿತಾಗ ಖಂಡಿತ ನಿಮಗೆ ದಾರಿದೀಪ ಆಗುತ್ತೆ. ಸಾಕಷ್ಟು ಜನ ಕಲ್ತಿದ್ದಾರೆ, ಕಲಿತು ಖುಷಿಪಟ್ಟಿದ್ದಾರೆ. ನನಗಿನ್ನೂ ಹೆಚ್ಚು ಜನಕ್ಕೆ ರೀಚ್ ಮಾಡಬೇಕು ಅನ್ನೋ ನನ್ನ ಒಂದು ಹಂಬಲ. ಸೊ ನೀವು 4-11-12 ಕಾಂಬಿನೇಷನ್ ಬರ್ತಕ್ಕಂಥ ಒಂದು ನೋಡಿದಾಗ ರಾಹುವಿನ ಕಾಂಬಿನೇಷನ್ ಬರ್ತಾ ಇದೆ. ಎಲ್ಲಿ ಸೈಟ್ ಇದೆಯೋ ಅಲ್ಲಿ ಹೋಗ್ಬಿಟ್ಟು ಕರಿ ಉದ್ದಿನ ಕಾಳು ಭಾನುವಾರ ಬೆಳಿಗ್ಗೆ 6-7 ಅಲ್ಲಿ ಚೆಲ್ಬಿಟ್ಟು ಬನ್ನಿ, ಭಾಳಷ್ಟು ಲಾಭ ಆಗುತ್ತೆ. 4 ಭಾನುವಾರ ಮಾಡಿ ಸ್ವಲ್ಪ ಪ್ರಿಪೋನ್ ಆಗ್ತಕ್ಕಂಥ ಚಾನ್ಸ್ ಇದೆ. ಬಟ್ ಪ್ರಶ್ನಾಶಾಸ್ತ್ರ ಪ್ರಕಾರ ನೆಕ್ಸ್ಟ್ ಇಯರ್ ಆಗಸ್ಟಲ್ಲಿ ಡೆಫಿನೆಟ್ಲಿ ಸ್ಟಾರ್ಟ್ ಆಗುತ್ತೆ. 2020 ಆಗಸ್ಟ್ ಒಳಗೆ ಕ್ಲೋಸ್ ಆಗುತ್ತೆ, ಗ್ರೂಪ್ ಪ್ರೆಷರ್ ಮಾಡಿ ಆ ಮನೇಲಿ ಇರ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಇವಾಗ ಇನ್ನೊಬ್ರು ಕಾಲರ್. ಹಲೋ ಸರ್, ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸರ್, ಹೇಳಿ, ಯಾರ ಬಗ್ಗೆ ಕೇಳಬೇಕು, ದಿನಾಂಕ ತಿಳಿಸ್ಕೊಡಿ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ 27/11/1999. ತೊಂಬತ್ತೊಂಬತ್ತು. ಟೈಮಿಂಗ್ಸ್ ಏನು ಸರ್? ಬೆಳಿಗ್ಗೆ 5:30 ಮೇಡಮ್. ಬೆಳಿಗ್ಗೆ? ಓಕೆ ಓಕೆ ಫೈನ್. ಬೆಳಿಗ್ಗೆ 5:30. ಹುಟ್ಟಿರೋ ಊರು ಯಾವ್ದು ಸರ್?
ಹುಟ್ಟಿದ ಊರು ಚಿತ್ರದುರ್ಗ ಮೇಡಮ್. ನಾವಿರೋದು ಈಗ ಶಿವಮೊಗ್ಗದಲ್ಲಿ ಮೇಡಮ್. ಹುಟ್ಟಿರೋ ಊರು ಬೇಕಾಗಿರೋದು ಸರ್, ಮಾತಾಡಿ ಗುರುಜಿ ಹತ್ರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಶನಿದೇಶ ಮುಗಿತಾ ಇದೆ, ಇನ್ನೊಂದೊಂದು ವರ್ಷ ಇದೆ ಶನಿದೇಶ ಗುರುಭಕ್ತಿ, ಏನ್ ವಿಚಾರ ಕೇಳ್ಬೇಕು ಸರ್? ಸರ್ ಮಗಂದು ವಿದ್ಯಾಭ್ಯಾಸ ಯಾಕೋ ಸರಿಯಾಗಿ ಆಗ್ತಿಲ್ಲ ಸರ್, ಇಂಜಿನಿಯರಿಂಗ್ ಸೇರ್ಕಿದ್ವಿ. ನೋಡಿ ಸ್ವಲ್ಪ ಬ್ಯಾಕ್ಲಾಗ್ ಬರುತ್ತಷ್ಟೇ. ಓಕೆ, ಬಟ್ ಇಂಟ್ರೆಸ್ಟ್, ಬಟ್ ಹಾಕಿರೋ ಲೈನ್ ಏನಾದ್ರು ಚೇಂಜ್ ಮಾಡ್ಬೇಕು ಅಂತ ಇದಾರ ಫೀಲ್ಡ್? ಸರ್ ಅದು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಕೊಡ್ತಿದ್ದೆ, ಎಲೆಕ್ಟ್ರಾನಿಕ್ಸ್ ಚೇಂಜ್ ಮಾಡ್ಬೇಕು ಅಂತಿದ್ದೆ. ಆಮೇಲೆ ಒಂದ್ ವರ್ಷ ಬ್ಯಾಕ್ ಆಗ್ಬಿಡ್ತು ಸರ್ ಅದು. ಅದು ಕ್ಯಾರಿ ಫಾರ್ವರ್ಡ್ ಇರುತ್ತೆ ಅಂತ ಹೇಳಿದ್ನಲ್ಲ ಆಲ್ರೆಡಿ, 3-6 ಕಾಂಬಿನೇಷನ್. ಬಟ್ ಮುಂದೆ ಶನಿದೇಶ ಮುಗಿದ ಮೇಲೆ ಬುಧದೇಶ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪ ಎಜುಕೇಶನ್ ಬಂದ್ ಆಗ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. 3-6-12 ಕಾಂಬಿನೇಷನ್ ಬುಧನಲ್ಲಿ ಬರ್ತಾ ಇದೆ. ಮುಂದೆ ಹೆಚ್ಚಾಗಿ ಲಕ್ಷ್ಮಿಯ ಆರಾಧನೆ ಮಾಡಬೇಕು. 1-8-11 ಕಾಂಬಿನೇಷನ್ನು ಸೂರ್ಯನ ಆರಾಧನೆ ಇವೆರಡೂ ಖಂಡಿತ ಮಾಡಬೇಕು. ಹೇಳಿದ ಮಾತು ಕೇಳಿದ್ರೆ ಒಂದು ಮಂತ್ರ ಕೊಡ್ತೀನಿ, ಓಂ ಹ್ರೀಂ ಐಂ ಹ್ರೀಂ ಸರಸ್ವತಿಯೇ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೋಬೇಕು. ಇಲ್ಲಾಂದರೆ ಭಾಳ ಕಷ್ಟಪಟ್ಟು ಬಿ ಇನ ಮುಗಿಸ್ತಾರೆ. ಅದು ಇರೋದೇ ಒಂದು 8 ಇಯರ್ಸೋ ಏನೋ 5 ಇಯರ್ಸ್ ಅದು ಬ್ಯಾಕ್ಲಾಗ್ ಆದರೆ ಮುಂದೆ ಇದು ಮಾಡಲ್ಲ ಅಂತ. ಯಾಕಂದ್ರೆ 3-6-12 ಕಾಂಬಿನೇಷನ್ ಚೆನ್ನಾಗಿಲ್ಲ. ಸೊ ನಾನು ಹೇಳಿರ್ತಕ್ಕಂಥದ್ದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಮಂತ್ರಗಳನ್ನ ಪಠನೆ ಮಾಡಕ್ಕೆ ಹೇಳಿ. ಜಯ ಆಗಲಿಕ್ಕೆ ಒಂದು ಸ್ಟಾರ್ ರೂಬಿ ಅಂತ ಬರುತ್ತೆ, ಸ್ಟಾರ್ ರೂಬಿ ಅಂತ, ಬಲಗೈ ಉಂಗುರದ ಬೆಳಗ್ಗೆ ಧರಿಸ್ಕೊಳಕ್ಕೆ ಹೇಳಿ. ಸೂರ್ಯ ನಮಸ್ಕಾರ ಮತ್ತು ಶುಕ್ರನಿಗೆ ಮಾಡಿಸ್ತ್ರೆ, ಯಾಕಂದರೆ ಒಳ್ಳೆ ದಶ ಕ್ಲೋಸ್ ಆಗ್ತಾ ಇದೆ. ತುಂಬ ಜನ ಬೈತಾರೆ ಶನಿ ದಶ ಚೆನ್ನಾಗಿಲ್ಲ ಅಂತ. ಶನಿ ಎಕ್ಸಲೆಂಟ್ ಆಗಿದೆ, ಇಲ್ಲಿವರೆಗೂ ಅವ್ರು ಕರ್ಕೊಂಬಂದು ಬಿ ಇ ಎಂಟ್ರೆನ್ಸ್ವರೆಗೂ ಬಿಡ್ತಾ ಇದೆ, ಬಟ್ ಮುಗಿದೋಗ್ತಾ ಇದೆ, ಆದಷ್ಟು ಬೇಗ ಮುಗಿದೋಗುತ್ತೆ. ಸೊ ದಯವಿಟ್ಟು ಒಂದು ಸಜೆಷನ್ನು, ಇನ್ನು ಒಂದು ವರ್ಷ ಚೆನ್ನಾಗಿ ಮಾಡಿ ಆದಷ್ಟು ಮುಂದೆ ಹೋಗ್ಬಿಡ್ಬೇಕು ನಾವು, ಇಲ್ಲಾಂದರೆ ಸ್ವಲ್ಪ ಟಫ್ ಕಾಂಬಿನೇಷನ್ಸ್ ಬರ್ತಾ ಇದೆ. ಗ್ರಹಗಳು ಸ್ವಲ್ಪ ಎಜುಕೇಷನ್ನೇ ಬ್ರೇಕ್ ಮಾಡ್ತಕ್ಕಂಥ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದೆ. 3-6-12 ತುಂಬ ಸ್ಟ್ರಾಂಗ್ ಆಗಿದೆ. ನನಗಿದು ಆಗದೇ ಇಲ್ಲ ಅಂತ ಬಿಟ್ಟು ಮತ್ತೆ ಯಾವುದೋ ಒಂದು BBM ಮಾಡ್ತಕ್ಕಂಥದ್ದು, BBA ಮಾಡ್ತಕ್ಕಂಥದ್ದು, BSc ಮಾಡೋದು ಅಥವಾ ಡಿಪ್ಲೊಮಾ ಮಾಡೋದು ಮಾಡ್ತಕ್ಕಂಥ ಕಾಂಬಿನೇಷನ್ ಬರ್ತದೆ. ಸ್ವಲ್ಪ ಒಂದು ಕುತ್ಕೊಂಡು ಕೌನ್ಸಿಲಿಂಗ್ ಮಾಡಿ, ತುಂಬ ಪವರ್ಫುಲ್ ಆಗಿ ಕೌನ್ಸಿಲಿಂಗ್ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ಒಂದು ವರ್ಷ, ಯಾಕಂದ್ರೆ ಇನ್ನೊಂದು 2 ಇಯರ್ಸ್ ಏನೋ ಇರ್ಬೋದು ಅನಿಸುತ್ತೆ ಕ್ಲಾಸಸ್ಸು. ದಯವಿಟ್ಟು ಮಂತ್ರಗಳನ್ನ ಪಠನೆ ಮಾಡೋಕ್ಕೆ ಹೇಳಿ, ಖಂಡಿತ ಒಂದು ಸ್ವಲ್ಪ ಸಕ್ಸಸ್ ಆಗುತ್ತೆ. ನೀವು ಓಂ ಗಂ ಗಣಪತಿ ನಮಃ, ಮಗನ ಹೆಸರು, ಪುತ್ರಸ್ಯ ವಿದ್ಯಾಬುದ್ಧಿಂ ದೇಹಿ ದೇಹಿ ಹಂ ಫಟ್ ಅಂತ ಪ್ರತಿನಿತ್ಯ 108 108, ನೀವು ತಂದೆ ತಾಯಿಗಳು ಪೋಷಕರು ಮಾಡಿದ್ರೆ ಖಂಡಿತ ಅದರಲ್ಲೊಂದು 20-25% ನಮಗೆ ಭಗವಂತ ಕರುಣಿಸಿ ಒಂದು ಪವರ್ಫುಲ್ ಕೊಡ್ತಾನೆ. ಬುಧದೇಶ ಚೆನ್ನಾಗಿಲ್ಲ, ಹುಷಾರಾಗಿರಿ ಸರ್, ಒಳ್ಳೇದಾಗಲಿ. ಧನ್ಯವಾದ ಕರೆ ಮಾಡಿದಕ್ಕೆ. ಸೊ ವೀಕ್ಷಕರೇ, ಈಗಾಗಲೇ ನಾನು ಹೇಳ್ತಾನೆ ಇದ್ದೀನಿ, 4 ದಿನದಲ್ಲಿ ಗುರುಜಿಯವರು ನಕ್ಷತ್ರ ನಾಡಿಯನ್ನು ಹೇಳ್ಕೊಡ್ತಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಬಂದು ನಕ್ಷತ್ರ ನಾಡಿಯನ್ನು ಕಲ್ತ್ಕೊಂಡಿದ್ದಾರೆ. ಸೊ ನೀವು ಕೂಡ ಬಂದು ಕಲ್ತ್ಕೊಳ್ಳಿ. ಕಲ್ತ್ಕೊಂಡಿರುವಂಥವ್ರು ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿದ್ದಾರೆ. ಸೊ ಏನು ಹೇಳ್ತಾರಂತ ನೋಡುವಂಥ ಸಮಯ ನೋಡ. ನಾನು ಧಾರವಾಡದಿಂದ ಶೋಭಾ ಅಂಥೇಳಿ ಮಾತಾಡೋದು. ನನಗೆ ಈ ನಕ್ಷತ್ರ ನಾಡಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲ, ನನಗೆ ಈ ಕುಂಡಲಿ ಬಗ್ಗೆ, ಭವಿಷ್ಯದ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಸ್ವಲ್ಪ ಏನೋ ತೊಂದರೆ ಬಂದಾಗ ಮನೆಯೊಳಗೆ ನಾನು ಹಿಂಗೆ ಚಾನೆಲ್ ನೋಡ್ತಾ ಇದ್ದೆ, ಯಾವ ಚಾನೆಲ್ನಲ್ಲಿ ಯಾರು ಏನು ಹೇಳ್ತಾರೆ ಅಂದ್ಕೊಂಡು. ಆವಾಗ ನಾನು ನಕ್ಷತ್ರ ನಾಡಿ ಅಂಥೇಳಿ ದಿನೇಶ್ ಗುರುಜಿ ಅವ್ರು ನೋಡಿದೆ. ಅವ್ರು ಹೇಳೋದು ಇದು ಭಾಳ ಚೆನ್ನಾಗಿ ಅನ್ನಿಸ್ತು ನನಗೆ. ಆಮೇಲೆ ಮುಂದೆ ಸ್ವಲ್ಪ ದಿವಸದಲ್ಲಿ ಅವ್ರು ಹುಬ್ಳಿಗೆ ಬರ್ತಾ ಇದ್ದಾರೆ ಅಂಥೇಳಿ ಗೊತ್ತಾಯ್ತು ನನಗೆ. ಆವಾಗ ನಾನು ರಿಜಿಸ್ಟರ್ ಮಾಡಿಕೊಂಡೆ, ಬಟ್ ಆವಾಗ ನನಗೇನೋ ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಲಿಲ್ಲ. ಅದಕ್ಕೆ ನಾನು ಈಗ ನೆಕ್ಸ್ಟ್ ರಿಜಿಸ್ಟರ್ ಮಾಡಿ ಈಗ ಬಂದಿದ್ದೀನಿ. ಅವ್ರು ಹೇಳೋ ರೀತಿ ಭಾಳ ಚೆನ್ನಾಗಿದೆ, ಎಲ್ಲರಿಗೂ ತಿಳಿಯೋಂಗೆ ಹೇಳ್ತಾರೆ. ಮತ್ತು ಅವ್ರು ಇಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಈಗ ಬೇರೆ ರಾಜ್ಯಕ್ಕೂ ಹೊರಟಿದ್ದಾರೆ, ಮಹಾರಾಷ್ಟ್ರಕ್ಕೆ ಹೊರಟಿದ್ದಾರೆ, ಎಲ್ಲ ರಾಜ್ಯಗಳಲ್ಲಿ ಅವ್ರದ್ದು ಕೀರ್ತಿ ಬೆಳೀಲಿ. ಓಕೆ, ನೋಡಿದ್ರಲ್ಲ ಸ್ಟೂಡೆಂಟ್ಸ್ ಹೇಗೆ ಮಾತನಾಡಿದ್ರು ಅಂತ. ಸೊ ನೀವು ಕೂಡ ಬಂದು ಕಲ್ತ್ಕೊಳ್ಳಿ. ಸೊ ಇದೇ ವೀಕೆಂಡು, ನಾಳೆ ಎಲ್ಲ ನಾಡ್ದಿನ ಬ್ಯಾಂಗ್ಳೂರಲ್ಲಿ ಕ್ಲಾಸಸ್ಸು. ಸೊ ತುಂಬ ಸರಿ ಹೇಳಿದ್ದೀನಿ, ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ದಿರು ಮಾಡಿಕೊಂಡು ಬಂದು ಕಲ್ತ್ಕೊಳ್ಳಿ. ಮದ್ಯಪಾನ ಬಿಡೋದಕ್ಕೆ ಮಂತ್ರವನ್ನು ಹೇಳ್ತೀನಿ ಅಂದಿದ್ರು ಗುರುಜಿ. ಸೊ ಏನು ಹೇಳ್ತಾರಂತ ಗುರುಜಿಗೆ ಕೇಳಬೇಕು. ಗುರುಜಿ ಏನು ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತ, ಲಾಸ್ಟ್ ಟೈಮು ಧೂಮಪಾನದ ಬಗ್ಗೆ ಹೇಳಿದ್ವಿ. ಮದ್ಯಪಾನ ಜಾತಕದಲ್ಲಿ ಮದ್ಯಪಾನಕ್ಕೆ ಕೆಲವೊಂದು ಗ್ರಹಗಳಿಗೆ ಕೊಡ್ತಕ್ಕಂಥದ್ದು, ಕೇತು ರಾಹು ಎರಡನೇ ಮನೇಲಿದ್ದರೆ ಅಥವಾ ಶನಿ ಎರಡನೇ ಮನೇಲಿದ್ದರೆ ಹೆಚ್ಚಾಗಿ ಮದ್ಯಪಾನ ಮಾಡ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಬಟ್ ಶಾಸ್ತ್ರದ ಪ್ರಕಾರ ಸ್ವಲ್ಪ ತೊಗೊಂಡಾಗ ಎರಡನೇ ಮನೇಲಿ ಈಗ ಇಂಥ ಗ್ರಹಗಳಿದ್ದಾಗ ಕೆಲವರು ಕುಡಿತಾ ಇಲ್ಲ, ಕೆಲವರು ಕುಡಿತಾ ಇದ್ದಾರೆ. ಸೊ ಭಾಳಷ್ಟು ಒಂದು ಗೊಂದಲಕ್ಕೆ ನಮ್ಮ ಜ್ಯೋತಿಷರಿಗೆ ಈಡಾಗುತ್ತೆ. ನಾವು ಎಕ್ಸಾಕ್ಟ್ ಪರಾಶರ ಹೊರ ತೊಗೊಂಡು ನಾವು ಆ ಒಂದು ವರ್ಡಿಕ್ಟ್ ಮೇಲೆ ಹೋಗ್ತಾ ಇದ್ದಾಗ ಭಾಳ ಒಂದು ಕರೆಕ್ಟಾಗಿರ್ತಕ್ಕಂಥ ಆ್ಯಕ್ಯುರೇಸಿಕ್ಕಿಂತ ಹೆಚ್ಚಾಗಿ
ನಮಗೆ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅನೇಕರು ಕೇಳ್ತಾ ಇರ್ತೀನಿ, ಡಿಸ್ಕಸ್ ಮಾಡ್ತಾ ಇರ್ತೀನಿ ಜ್ಯೋತಿಷರಿಗೆ, ಈ ಒಂದು ಮದ್ಯಪಾನಕ್ಕೆ ಕಾಂಬಿನೇಷನ್ ಯಾವುದು ಅಥವಾ ಮದ್ಯಪಾನಕ್ಕೆ ಯಾವ ಗ್ರಹ ಪ್ರೇರೇಪಿಸ ಆಗ್ತಕ್ಕಂಥದ್ದು ಮತ್ತು ಎಲ್ಲಿರಬೇಕು ಅಂತ ಹೇಳಿದಾಗ, ಲಗ್ನದಿಂದ ಎರಡನೇ ಮನೆ, ಎರಡನೇ ಭಾವ ಬಂದ್ಬಿಟ್ಟು ಬಾಯಿ ತೋರಿಸುತ್ತೆ. ತಿಂತಕ್ಕಂಥ ಆಹಾರ, ಕುಡಿತಕ್ಕಂಥ ನೀರು ಅಥವಾ ಪಾನೀಯ ಏನಾರು ಇರ್ಬೋದು, ಆಹಾರ ಒಳಗೆ ಸೇವನೆ ಬರ್ತಕ್ಕಂಥದ್ದು ಎರಡನೇ ಮನೆ. ಲಗ್ನದಿಂದ, ಲಗ್ನ ಅಂದರೆ ಎಂಟೈರ್ ಬಾಡಿ, ಎರಡನೇ ಮನೆ ಅಂದರೆ ನಮ್ಮ ಬಾಯಿಯಿಂದ ಶುರು ಆಗ್ತಕ್ಕಂಥದ್ದು. ಅಲ್ಲಿ ಏನಾದ್ರು ಪಾಪಗ್ರಹಗಳ ದೃಷ್ಟಿ ಇದ್ದಾಗ, ರಾಹು ಕೇತು ಶನಿ ಮಂಗಳ ಸೂರ್ಯ, ಅಥವಾ ಅಲ್ಲಿ ಪಾಪಗ್ರಹಗಳು ಸ್ಥಿತವಾಗಿದ್ದರೆ, ಧೂಮಪಾನ ಅಥವಾ ಈ ಒಂದು ಒಂದು ಆಲ್ಕೋಹಾಲ್ ಅಂತ ಏನು ಹೇಳ್ತಾರೆ, ಮದ್ಯಪಾನ ಏನು ಹೇಳ್ತಾರೆ, ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮದೊಂದು ಕಾಂಬಿನೇಷನ್ ಬರುತ್ತೆ, ಅತಿಯಾಗಿ ಹೆಚ್ಚಾಗಿ ತೂರ ಅಂದರೆ ಹೆಂಗೆ ಅಂದರೆ, ಬೆಳಗಿಂದ ಸಾಯಂಕಾಲ ಅಥವಾ ದಿನ ಬೇಕೇ ಬೇಕು ಅಂತ ಒಂದು ಚಟದಲ್ಲಿ ಬೀಳ್ತಾರಲ್ಲ, ಅಡಿಕ್ಷನಲ್ಲಿ ಬೀಳ್ತಾರಲ್ಲ, ಅಂಥವ್ರಿಗೆ 7-8-12, 2-8-12 ಕಾಂಬಿನೇಷನ್ನು ಭಾಳಷ್ಟು ಇದರಲ್ಲಿ ಗ್ರಹಗಳಲ್ಲಿ ಇರುತ್ತೆ. ಅಂದರೆ ಸೂರ್ಯನಲ್ಲೂ 7-8-12 ಇರುತ್ತೆ, 2-8-12 ಇರುತ್ತೆ, ಚಂದ್ರನಲ್ಲೂ ಇರುತ್ತೆ. ಇದು ನಮ್ಮ ಕ್ಲಾಸಸ್ಸಲ್ಲಿ ಹೇಳ್ತಾ ಇರ್ತೀನಿ ಹೇಗೆ ಕಾಂಬಿನೇಷನ್ ನೋಡಬೇಕು. ಪ್ರತಿಯೊಂದು ಗ್ರಹದಲ್ಲಿ ಹೆಚ್ಚಾಗಿ ಕೆಲವೊಂದು ಕಾಂಬಿನೇಷನ್ ಇದ್ದರೆ ಅದು ಪ್ರೇರೇಪಿಸುತ್ತೆ. ಫಾರ್ ಎಕ್ಸಾಂಪಲ್, ತುಂಬ ಜನಕ್ಕೆ 2-7-11 ಬಂದಿರುತ್ತೆ ಮದುವೆಗೆ, ಬಟ್ 5-10-5-10 ಜಾಸ್ತಿ ಇದ್ದರೆ, ನಾನು ತುಂಬ ಸತಿ ಹೇಳ್ತೀನಿ, ಅವರು ಸ್ಪಿರಿಚುವಲ್ ಲೈನ್ಗೆ ಹೋಗ್ತಾರೆ, ಸನ್ಯಾಸಿಗಳಾಗ್ತಾರೆ, ಸನ್ಯಾಸಿನಿ ಅಥವಾ ಸನ್ಯಾಸ, ಸನ್ಯಾಸತ್ವವನ್ನು ತೊಗೊಳ್ತಾರೆ 5-10 ಇದ್ದಾಗ. ದಶಾದಲ್ಲಿ ಏನಾದ್ರು 5-10 ಬಂದಾಗ ಸ್ಪಿರಿಚುವಲ್ ಲೈನ್ಗೆ ಹೋಗ್ಬಿಡ್ತಾರೆ. ಕೆಲವ್ರಿಗೆ ಏನು ಬೇಡಪ್ಪ, ದೇವ್ರ ದಿಂಡ್ರು ಅಂತ ಮಾಡ್ಕೊಂಡು ಇದ್ಬಿಡ್ತಾರೆ, ಅಲ್ಲಿ ಇಲ್ಲಿ ಮಠಕ್ಕೆ ಸೇರ್ಕೊಂಡು ಬಿಡ್ತಾರೆ, ಓದೋದು ಬಿಟ್ಬಿಟ್ಟು ನಾನು ಇದು ಒಂದು ಆಧ್ಯಾತ್ಮಿಕ ಕಡೆ ಹೋಗ್ತೀನಿ ಅಂತ 5-10 ಕಾಂಬಿನೇಷನ್ ಬರುತ್ತೆ. ಆ ಥರ ಭಾಳಷ್ಟು ಕಾಂಬಿನೇಷನ್ನು ಭಾಳ ಈಸಿಯಾಗಿರ್ತಕ್ಕಂಥ ನಂಬರ್ ಕಾಂಬಿನೇಷನ್ ನಮ್ಮ ಜೀವನದಲ್ಲಿ ಏನೇನಾಗುತ್ತೆ ಅಂತ ನಕ್ಷತ್ರ ನಡಿ ಮುಖಾಂತರ ಭಾಳ ಸುಲಭವಾಗಿ ಕಲಿಬೋದು. ಪ್ರಿಯಾ ಮೇಡಮ್ ಹೇಳ್ದಂಗೆ ಇದೇ, ನಾಳೆ ಒಂದು ದಿವಸ ಇದೆ, ತುಂಬ ಜನ ಬುಕ್ ಆಗಿದ್ದಾರೆ. ಸ್ಯಾಟರ್ಡೆ ಯಾರು ವಾಹಿನಿ ಕೇಳ್ತಾ ಇರೋ ದಯವಿಟ್ಟು ಮನಸ್ಸು ಮಾಡಿ ಬನ್ನಿ. ತುಂಬ ಈಸಿಯಾಗಿರ್ತಕ್ಕಂಥ ಸಬ್ಜೆಕ್ಟ್, ತುಂಬ ಈಸಿಯೆಸ್ಟ್ ಸಬ್ಜೆಕ್ಟ್ ಆನ್ ದಿ ವರ್ಲ್ಡ್ ಅಂದರೆ ಜ್ಯೋತಿಷ್ಯನೇ. ಜ್ಯೋತಿಷ್ಯ ಇಸ್ ದಿ ಈಸಿಯೆಸ್ಟ್ ಸಬ್ಜೆಕ್ಟು, ಬಟ್ ಮೋಸ್ಟ್ ಕಾಂಟ್ರವರ್ಸಿಯಲ್ ಸಬ್ಜೆಕ್ಟು ಇದೇ ಆಗಿದೆ. ಭಾಳ ಕಾಂಟ್ರವರ್ಸಿಯಲ್ ಸಬ್ಜೆಕ್ಟು, ಹೇಳಿದ್ದು ಆಗಿಲ್ಲ ಅಂತಂದರೆ ನಮ್ಮನ್ನೇ ಕೇಳ್ತಾರೆ ಏನು ಮಾಡೋದು. ಬಟ್ ಏನು ಅಂದರೆ, ಪ್ರಾರಬ್ಧ ಅಂತ ಒಂದಿರುತ್ತೆ, ಕರ್ಮ ಅಂತಂದಿರುತ್ತೆ, ಅದು ನಾವು ತಪ್ಪಿಸೋಕ್ಕಾಗಲ್ಲ. ಜ್ಯೋತಿಷ್ಯ ಎಷ್ಟೇ ಜ್ಯೋತಿಷಿ ಸ್ವಲ್ಪ ಸುಳ್ಳಾದರೂ ಕೂಡ ಜ್ಯೋತಿಷ್ಯ ಸುಳ್ಳಾಗಲ್ಲ ಅಂತ ಬ್ರಹ್ಮನೇ ಬರೆದಿರ್ತಕ್ಕಂಥದ್ದು. ಈಗ ಧೂಮಪಾನ ಹೇಳಿದ್ವಿ ಲಾಸ್ಟ್ ಟೈಮ್. ಮದ್ಯಪಾನಕ್ಕೆ ಕಾರಕ ಆಗಿರ್ತಕ್ಕಂಥದ್ದು ಇಂದ್ರಿಯಗಳು, ಅಂದರೆ ಸೆನ್ಸಸ್. ನಮ್ಗೆ ಯಾವಾಗ ಟೇಸ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಬರತಕ್ಕಂಥದ್ದು ಇರುತ್ತೆ, ಅದೆಲ್ಲ ಇಂದ್ರಿಯ. ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ, ಸಿಂಪಲ್ ಮಂತ್ರ, ಓಂ ನಮೋ ಜಿತೇಂದ್ರಿಯಾಯ ನಮಃ. ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು, ಓಂ ನಮೋ ಜಿತೇಂದ್ರಿಯಾಯ ನಮಃ. ಅಂದರೆ ಇಂದ್ರಗಳನ್ನು ಗೆಲ್ತಕ್ಕಂಥದ್ದೇ ಜಿತೇಂದ್ರಿಯ. ಇಂದ್ರಗಳು, ಇಂದ್ರ ಅಂದರೆ ಸೆನ್ಸಸ್, ಒನ್ ಹೂ ಹ್ಯಾಸ್ ಗಾಟ್ ಕಂಟ್ರೋಲ್ ಆನ್ ದಿ ಸೆನ್ಸಸ್. ಸೆನ್ಸಸ್ ಎಲ್ಲರಿಗೂ ಗೊತ್ತಿದೆ, ಟಚ್ ಈಸ್ ಆಲ್ಸೋ ಎ ಸೆನ್ಸ್, ಲುಕಿಂಗ್ ಈಸ್ ಎ ಸೆನ್ಸ್, ಬ್ರೀತಿಂಗ್ ಈಸ್ ಆಲ್ಸೋ ಸೆನ್ಸ್, ಹಿಯರಿಂಗ್ ಈಸ್ ಆಲ್ಸೋ ಸೆನ್ಸ್, ಟೇಸ್ಟ್ ಈಸ್ ಆಲ್ಸೋ ಎ ಸೆನ್ಸ್. ಯಾವಾಗ ಇಂದ್ರಿಯಗಳ ಒಂದು ನಿಗ್ರಹನ ನಾವು ಮಾಡ್ತೀವೋ, ಆವಾಗ ಯಾರು ಅಡಿಕ್ಷನ್ ಆಗಿರ್ತಾರೋ, ಎಸ್ಪೆಷಲಿ ಅಡಿಕ್ಷನ್, ಅವ್ರು ಬಿಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಂ ನಮೋ ಜಿತೇಂದ್ರಿಯಾಯ ನಮಃ, ಓಂ ನಮೋ ಜಿತೇಂದ್ರಿಯಾಯ ನಮಃ. ಇದು ಇಂದ್ರನ ಒಂದು ಹೆಸರು ಆಗುತ್ತೆ. ಹನುಮಂತನ ಇನ್ನೊಂದು ಹೆಸರೇ ಜಿತೇಂದ್ರಿಯ, ಜಿತೇಂದರ್ ಅಂತ ಎಷ್ಟೊಂದು ಜನ ಹೆಸರಿಟ್ಕೊಳ್ತಾರೆ. ಇದನ್ನು ಮಾಡಬೇಕಾದ್ರೆ ಒಂದು ತಂತ್ರ ಇದೆ. ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಂಜೆ ಒಂದು ಸಣ್ಣ ಗ್ಲಾಸ್ ಅಥವಾ ಒಂದು ದೊಡ್ಡ ಗ್ಲಾಸ್ ಮಜ್ಜಿಗೆ, ಆ ಮಜ್ಜಿಗೆಗೆ 3-4 ಸ್ಪೂನು ಬಿಟ್ಟರ್ ಗೌಡ್ ಅಂದರೆ ಹಾಗಲಕಾಯಿ ರಸ ಅಂದರೆ ಸ್ಪೂನು, ಒಂದು 3 ಸ್ಪೂನು ಹಾಕ್ತಕ್ಕಂಥದ್ದು. ಇದನ್ನು 108 ಸತಿ ಈ ಮಂತ್ರನ ಹೇಳ್ಕೊಂಡು ಕುಡಿದ್ರೆ ಮಂತ್ರದ ಶಕ್ತಿ ಮತ್ತು ಅಲ್ಲಿರ್ತಕ್ಕಂಥ ಒಂದು ತಂತ್ರದ ಶಕ್ತಿ ಎರಡೂ ವರ್ಕಾಗಿ ಕ್ರಮೇಣ ನಾವು ಒಂದು 3-6 ತಿಂಗಳು ಒಳಗಡೆ ಸಾಕಷ್ಟು ಒಂದು 50%ಗೆ ಕಮ್ಮಿ ಮಾಡ್ತೀರ. ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾಗೆ ಕುಡಿಯೋದ ಮೇಲೆ ಆಸೆನೇ ಬಿಟ್ಟೋಗುತ್ತೆ. ಯಾರ್ಯಾರು ಕುಡಿತಾ ಇದ್ದಾರೆ ನೀವು ಫಸ್ಟ್ ಮನಸ್ಸು ಮಾಡಬೇಕು. ಬೇರೆಯವ್ರು ತಂದು ನಿಮ್ಗೆ ಕೊಡೋದಲ್ಲ, ನಿಮ್ಮ ಇಂದ್ರಿಯ ಮೇಲೆ ನಿಗ್ರಹ ಇಟ್ಕೊಂಡು ನೀವು ಮಾಡಿದ್ರೆ ಖಂಡಿತ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದರೆ ಫನ್ನಿಗೆ ಕುಡಿತಾರೆ ತುಂಬ ಜನ, ಸೊ ಅದಷ್ಟೊಂದು ಎಫೆಕ್ಟ್ ಆಗಿರಲ್ಲ. ಸೋಷಲೈಸಿಂಗ್ ಕುಡಿತಾರೆ ವಾರಕ್ಕೆ, ಬಟ್ ಅದೇ ಸ್ಟಾರ್ಟ್ ಆಗಿ ಡೈಲಿ ಆಗುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಅಂದಾಗ ಸ್ವಲ್ಪ ತೊಗೊಂಡಾಗ ಮತ್ತೆ ಇರುತ್ತೆ, ಹೋಗ್ತಾ ಸೆನ್ಸ್ಗೆ ಏನಾಗುತ್ತೆ, ಕಂಟ್ರೋಲ್ ಬಂದ್ಬಿಡುತ್ತೆ. ಎಷ್ಟು ತೊಗೊಂಡ್ರು ಮತ್ತು ಬರದೇ ಇರತಕ್ಕಂಥದ್ದು, ಲಿವರ್ ಸಿರೋಸಿಸ್ ಆಗುತ್ತೆ ತುಂಬ ಇದೆ, ಮತ್ತು ಸ್ಲೀಪ್ಲೆಸ್ ಬರುತ್ತೆ, ಆಮೇಲೆ ನಮ್ಮ ಜಾಬ್ ಮೇಲೆ ಎಫೆಕ್ಟ್ ಆಗುತ್ತೆ,
ಆಮೇಲೆ ನಮಗೆ ದುಡ್ಡು ಭಾಳ ಖರ್ಚಾಗುತ್ತೆ. ಕುಡಿಯೋರ ಹತ್ರ ಹೋಗಿ ಕೇಳ್ಬೇಕು ನಾವು ಎಷ್ಟು ದುಡ್ಡು ಖರ್ಚು ಮಾಡ್ತೀಯಾ ಡೈಲಿ ಅಂತಂದರೆ 700-800 ರೂಪಾಯಿ ಖರ್ಚು ಮಾಡ್ತೀರಿ ಅಂತ ಹೇಳ್ತಾರೆ. ವೆರಿ 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 ಡಿಫಿಕಲ್ಟ್. 700-800 ರೂಪಾಯಿ ಅಂದರೆ ಆಲ್ಮೋಸ್ಟ್ 25,000 ವಿ ಆರ್ ಪೇಯಿಂಗ್ ಫಾರ್ ಎ ಡ್ರಿಂಕ್ ವಿಚ್ ಈಸ್ ಅಫೆಕ್ಟಿಂಗ್ ಅವರ್ ಹೆಲ್ತ್ ಅಂತ ಹೇಳ್ತಾರೆ. ಇರಲಿ, ಎಲ್ಲರೂ ಸೋಷಲೈಸಿಂಗ್ಗೋಸ್ಕರ ಮಾಡಿ, ಒಂದು ಎಂಜಾಯ್ಮೆಂಟ್ ಮಾಡಿದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ಆರೋಗ್ಯ ಭಾಗ್ಯನೇ ಇಂಪಾರ್ಟೆಂಟ್, ಯಾಕಂದರೆ ಹೆಲ್ತ್ ಈಸ್ ದಿ ಪ್ರೈಮರಿ ಪಾಯಿಂಟ್ ಆಫ್ ಎವ್ರಿಥಿಂಗ್. ಹೆಲ್ತ್ ಇದ್ದರೆ ನೀವೆಲ್ಲ ಎಂಜಾಯ್ ಮಾಡ್ತೀರಿ, ಹೆಲ್ತೇ ಇಲ್ಲ ಅಂದರೆ ಏನು ಎಂಜಾಯ್ ಮಾಡೋದು. ಓಂ ಜಿತೇಂದ್ರಯಾಯ ನಮಃ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ವೀಕ್ಷಕರೇ, ಗುರುಜಿ ಮಾತನಾಡಬೇಕಾದ್ರೆ ಸೊ ಸೈಡ್ ವಿಂಡೋಲ್ ನೋಡ್ತಾನೆ ಇದ್ರಿ ನೀವೆಲ್ಲರೂ. ಸೊ ಕ್ಲಾಸಸ್ ಎಲ್ಲ ಹೇಗೆ ನಡೀತೆ ಅಂತ ಕೂಡ ಗೊತ್ತಾಗಿರುತ್ತೆ. ಸೊ ಬಂದು ಕಲ್ತ್ಕೊಂಡಿರೋರಿಗೆ ಗೊತ್ತಿರುತ್ತೆ ನಕ್ಷತ್ರ ನಡೆಯ ಕ್ಲಾಸಸ್ ಗುರುಜಿರು ಹೇಗೆ ಹೇಳ್ಕೊಡ್ತಾರೆ ಅಂತ. ಇವಾಗ ನೋಡಿರ್ತೀರಾ, ಸೊ ನಿಮ್ಗೆ ಗೊತ್ತಾಗಿರುತ್ತೆ, ಬಂದು ಕಲ್ತ್ಕೊಳ್ಳಿ. ಸೊ ಒಂದೇ ಒಂದು ದಿನ ಟೈಮ್ ಇದೆ. ಸೊ ಶನಿವಾರ ಭಾನುವಾರ ಬ್ಯಾಂಗ್ಳೂರಲ್ಲೇ ಕ್ಲಾಸಸ್ ಇರುತ್ತೆ. ಸೊ ಬಂದು ಕಲ್ತ್ಕೋಬಹುದು. ಸೊ ಬೇಸಿಕ್ ಕೂಡ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ತುಂಬ ಡೆಪ್ತ್ ಆಗಿ ಡೀಟೇಲ್ ಆಗಿ ತುಂಬ ಸುಲಭವಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ಗುರುಜಿ ಹೇಳ್ಕೊಡ್ತಾರೆ. 13-14 ತಾರೀಕಿಗೆ ಮಂಗಳೂರು, 27-28 ಹುಬ್ಬಳ್ಳಿ. ವಾಸ್ತು ಪ್ರಾಬ್ಲಮ್ಸ್ ಇದ್ರೆ ಮನೆಯಲ್ಲಿ ಸೊ ವಾಸ್ತು ಕಿಟ್ನ ಕೂಡ ಆರ್ಡರ್ ಮಾಡಬಹುದು. ಏನೇ ವಾಸ್ತು ಸಮಸ್ಯೆ ಇದ್ರೂ ಕೂಡ 25 ಐಟಮ್ಸ್ ಇರುತ್ತೆ, ಒಂದಲ್ಲ ಒಂದು ವಾಸ್ತುಗೆ ಹೆಲ್ಪ್ ಆಗುತ್ತೆ ಅದು. ಸೊ ಕೈಲಾಶ್ ಯಂತ್ರ ಮಂತ್ರ ಯಂತ್ರತಂತ್ರ ಪುಸ್ತಕ ಬೇಕು ಅಂದ್ರೆ ಆರ್ಡರ್ನ ಪ್ಲೇಸ್ ಮಾಡಿ. ಮತ್ತೆ ಭೇಟಿ ಆಗ್ತೀನಿ ನಾಳಿನ ಸಂಚಿಕೆಯಲ್ಲಿ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ತೆ.